ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜಗತ್ತಿನ ಶಕ್ತಿಶಾಲಿಯಾದ ಒಂದು ಸ್ತ್ರೀ ಸಂಭೋಗ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತೇವೆ. ಹೌದು ವೀಕ್ಷಕರೇ, ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಸ್ತ್ರೀಯನ್ನು ಸಂಭೋಗಕ್ಕೆ ಮಾಡಿಕೊಳ್ಳಬಹುದು. ಅವರು ಈಸಿಯಾಗಿ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗುತ್ತಾರೆ ಸ್ನೇಹಿತರೆ. ಇದಕ್ಕೆ ಯಾವ ತಂತ್ರವೂ ಅವಶ್ಯಕತೆ ಬೇಕಾಗಿಲ್ಲ. ಕೇವಲ ಒಂದು ಮಂತ್ರ ಇದ್ದರೆ ಸಾಕು, ನೀವು ಮನೆಯಲ್ಲೇ ಕುಳಿತುಕೊಂಡು ಯಾರನ್ನು ಬೇಕಾದರೂ ವಶಕ್ಕೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಇದೊಂದು ಶಕ್ತಿಶಾಲಿಯಾದ ತಂತ್ರವಾಗಿದೆ. ಕೇವಲ ಒಂದು ಬಾರಿ ನೀವು ಇದನ್ನು ಮನೆಯಲ್ಲೇ ಮಾಡಿದರೆ ಸಾಕು, ಕೇವಲ ಒಂದು ದಿನದಲ್ಲಿ ಇದರ ಪ್ರಭಾವ ಅವರ ಮೇಲೆ ಬೀರುತ್ತದೆ. ಇದಕ್ಕೆ ಒಂದು ಬಿಳಿಯ ಹಾಳೆ ಅವಶ್ಯಕತೆ ಬೇಕಾಗುತ್ತದೆ ವೀಕ್ಷಕರೇ. ಇದರ ಮೇಲೆ ಆ ಮಂತ್ರದ ಜೊತೆ ಅವರ ಹೆಸರನ್ನು ಬರೆದರೆ ಸಾಕು, ಕೇವಲ ಒಂದು ದಿನದಲ್ಲಿ ಅವರು ನಿಮ್ಮ ವಶಕ್ಕೆ ಆಗುತ್ತಾರೆ ಸ್ನೇಹಿತರೆ. ವೀಕ್ಷಕರೇ, ಪ್ರೇಮ ವಶೀಕರಣ, ಪ್ರೇಯಸಿ ವಶೀಕರಣ. ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಅವರನ್ನು ಮತ್ತೆ ಪಡೆದುಕೊಳ್ಳಬಹುದು. ನೀವು ಯಾರಿಗೋಸ್ಕರ ಈ ವಿಧಾನವನ್ನು ಮಾಡುತ್ತಿದ್ದೀರಾ ಅವರನ್ನು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲೇ ಇರೋ ಹಾಗೆ ಮಾಡಿಕೊಳ್ಳಬಹುದು. ಇದು ಒಂದು ಚಿಕ್ಕ ತಂತ್ರವನ್ನು ಮಾಡಿ ಸ್ನೇಹಿತರೆ, ಶಾಶ್ವತವಾಗಿ ಅವರೇ ನಿಮ್ಮ ಜೊತೆ ಇರುತ್ತಾರೆ. ನೀವು ಅವರಿಗೆ ಏನು ಹೇಳುತ್ತೀರಾ ಅವರು ಅದನ್ನೇ ಮಾಡುತ್ತಾರೆ ಸ್ನೇಹಿತರೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಅವರು ಇರುವುದಿಲ್ಲ ಸ್ನೇಹಿತರೆ. ವೀಕ್ಷಕರೇ, ಇದೊಂದು ಪವರ್ಫುಲ್ ತಂತ್ರವಾಗಿದೆ. ಇದನ್ನು ಹಲವಾರು ಜನರು ಉಪಯೋಗಿಸಿದ್ದಾರೆ ಮತ್ತು ಅವರು 100% ವಶೀಕರಣ ರಿಸಲ್ಟನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ಒಂದು ಬಾರಿ ಈ ವಿಧಾನವನ್ನು ನೀವು ಮಾಡಿದ್ದೇ ಆಗಿದ್ದರೆ ಕೇವಲ ಒಂದೇ ದಿನದಲ್ಲಿ ಅದರ ಪ್ರಭಾವ ನಿಮ್ಮ ಮೇಲೆ ಬೀರುತ್ತದೆ ವೀಕ್ಷಕರೇ, ಖಂಡಿತ. ವೀಕ್ಷಕರೇ, ಈ ವಿಧಾನವನ್ನು ಯಾವ ದಿನ ಮಾಡಬೇಕು ಮತ್ತು ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಹಾಗಾದರೆ ನೋಡೋಣ ಬನ್ನಿ ಸ್ನೇಹಿತರೆ, ಈ ವಿಧಾನವನ್ನು ಹೇಗೆ ತಯಾರಿಸಿಕೊಳ್ಳುತ್ತಾರೆ ಎಂಬುದನ್ನು. ವೀಕ್ಷಕರೇ, ಮೊದಲನೆಯದಾಗಿ ಈ ವಿಧಾನಕ್ಕೆ ಒಂದು ಬಿಳಿ ಹಾಳೆ ಅವಶ್ಯಕತೆ ಬೇಕಾಗುತ್ತದೆ. ಅದರ ಜೊತೆಗೆ ಒಂದು ಪೆನ್ನನ್ನು ತೆಗೆದುಕೊಳ್ಳಿ. ಕೊನೆಯದಾಗಿ ಒಂದು ಬ್ಯಾಂಕಿ ಪೊಟ್ಟಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಮೂರು ಸಾಮಗ್ರಿಗಳು ಈ ವಿಧಾನಕ್ಕೆ ಬೇಕಾಗುತ್ತದೆ. ವೀಕ್ಷಕರೇ, ಮೊದಲಿಗೆ ಆ ಹಾಳೆಯ ಮೇಲೆ ಒಂದು ಸಂಭೋಗ ಮಂತ್ರವನ್ನು ಬರೆದುಕೊಳ್ಳಬೇಕಾಗುತ್ತದೆ. ವೀಕ್ಷಕರೇ, ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾವು ಒಂದು ಮಂತ್ರವನ್ನು ಆ ಹಾಳೆಯ ಮೇಲೆ ಬರೆದುಕೊಳ್ಳುತ್ತಿದ್ದೇವೆ ನೋಡಿ. ಅದೇ ರೀತಿಯಾಗಿ ನೀವು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ನಾವು ವಿಡಿಯೋದಲ್ಲಿ ತೋರಿಸಿದ ಈ ಮಂತ್ರವನ್ನು ನೀವು ನಿಮ್ಮ ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ. ವೀಕ್ಷಕರೇ, ಆ ಮಂತ್ರ ಹೀಗಿದೆ ನೋಡಿ. ಓಂ ಕ್ರೀಂ. ನೀವು ಇಷ್ಟಪಟ್ಟ ವ್ಯಕ್ತಿ ಅಂದರೆ ನೀವು ಯಾರನ್ನು ವಶಕ್ಕೆ ಮಾಡಿಕೊಳ್ಳುತ್ತಿದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಅಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಗಾಗಿ ನಾವಿಲ್ಲ ಬರೆದುಕೊಂಡಿದ್ದೇವೆ ನೋಡಿ. ನಂತರ ಮೇ ವಸಮಾನೆಯ ಸ್ವಾಹ ಎಂದು ಈ ಮಂತ್ರವನ್ನು ಬರೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ. ನಂತರ ವೀಕ್ಷಕರೇ, ನಿಮ್ಮ ಮನೆಯ ಪೂಜೆ ಮಾಡುವ ಕೋಣೆಗೆ ಈ ಮಂತ್ರದ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಆ ಮಂತ್ರದ ಹಾಳೆಯನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಬೇಕಾಗುತ್ತದೆ. ನಂತರ ಆ ಮಂತ್ರದ ಜೊತೆಗೆ ಆ ವ್ಯಕ್ತಿಯ ಹೆಸರನ್ನು 108 ಬಾರಿ ಜಪಿಸಬೇಕಾಗುತ್ತದೆ ವೀಕ್ಷಕರೇ. ಹೀಗೆ ನೀವು ಆ ಮಂತ್ರದ ಜೊತೆಗೆ ಆ ವ್ಯಕ್ತಿಯ ಹೆಸರನ್ನು 108 ಬಾರಿ ಹೇಳಿ ಜಪಿಸಿದ್ದೇ ಆಗಿದ್ದರೆ ಕೇವಲ ಒಂದು ದಿನದಲ್ಲಿ ಆ ವ್ಯಕ್ತಿ ಸಂಭೋಗಕ್ಕೆ ರೆಡಿಯಾಗುತ್ತಾನೆ. ನೀವು ಹೇಳಿದ ಹಾಗೆ ಕೇಳುತ್ತಾನೆ. ನೀವು ಎಲ್ಲೇ ಇರಲಿ, ಹೇಗೇ ಇರಲಿ, ಅವರು ಸಂಭೋಗಕ್ಕೆ ಬರುತ್ತಾರೆ ಸ್ನೇಹಿತರೆ. ವೀಕ್ಷಕರೇ, ಇದೊಂದು ಪವರ್ಫುಲ್ ತಂತ್ರವಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶವನ್ನೇ ಇಟ್ಟುಕೊಂಡು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹೀಗೆ ಮಾಡಿದ ಆದ ಮೇಲೆ ಆ ಮಂತ್ರದ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲರಂಥ ಜಾಗವನ್ನು ನೋಡಿ ಅದನ್ನು ಸುಡಬೇಕಾಗುತ್ತದೆ ವೀಕ್ಷಕರೇ. ಆ ಮಂತ್ರದ ಹಾಳೆಯನ್ನು ಯಾರೂ ಇಲ್ಲರಂಥ ಪ್ಲೇಸ್ಗೆ ತೆಗೆದುಕೊಂಡು ಹೋಗಿ ಸುಟ್ಟಿದಾದ ಮೇಲೆ ಅದರ ಬೂದಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ. ಆ ಬೂದಿಯನ್ನು ಒಂದು ಕೆಂಪು ಸಮವಸ್ತ್ರದಲ್ಲಿ ಕಟ್ಟಿಕೊಂಡು ಅದನ್ನು ಮಧ್ಯರಾತ್ರಿ 12 ಗಂಟೆಗೆ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಹೂಳಿ ಬರಬೇಕಾಗುತ್ತದೆ ವೀಕ್ಷಕರೇ. ಇಲ್ಲವೆಂದರೆ ನೀವು ಇಷ್ಟಪಡುವ ವ್ಯಕ್ತಿ ಆಗಲಿ ಅಥವಾ ಯಾರನ್ನಾದರೂ ವಶಕ್ಕೆ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೀರಾ ಅವರ ಮನೆ ಹಿಂಭಾಗದಲ್ಲಿ ಅದನ್ನು ಹಡ್ಡಿ ಮುಚ್ಚಿ ಬರಬೇಕಾಗುತ್ತದೆ ವೀಕ್ಷಕರೇ. ವೀಕ್ಷಕರೇ, ಇನ್ನೊಮ್ಮೆ ಹೇಳುವ ಹಾಗೆ ಇದೊಂದು ತುಂಬಾ ಪವರ್ಫುಲ್ ಮತ್ತು ಪ್ರಭಾವಶಾಲಿಯಾದಂಥ ಒಂದು ಸಂಭೋಗ ವಶೀಕರಣ ಮಂತ್ರವಾಗಿದೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಿ. ಒಂದು ಬಾರಿ ಈ ತಂತ್ರವನ್ನು ಮಾಡಿ ಸ್ನೇಹಿತರೆ, ಖಂಡಿತ ಅಂದರೆ 100% ಇದು ನಿಮಗೆ ರಿಸಲ್ಟ್ ತಂದೇ ಕೊಡುತ್ತದೆ. ನಿಮಗೆ ಈ ವಿಧಾನವನ್ನು ಮಾಡಲು ಬರುವುದಿಲ್ಲವೆಂದರೆ ವಿಡಿಯೋದಲ್ಲಿ ತೋರಿಸಿರುವ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಗುರುಜಿಗಳು ನಿಮಗೆ ವಶೀಕರಣ ಮಾಡಿಕೊಡುತ್ತಾರೆ, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುತ್ತಾರೆ. ಧನ್ಯವಾದ.